अस्सलाम वालेकुम रहमतुल्लाहि व बरकातहू। इत्तेहाद न्यूज़ में आप सभी का खैर मकदम है। आज हमारे साथ खास मेहमान माउली शंकर हमारे साथ मौजूद है, स्टेट प्रेसिडेंट भी है। सर, संविधान बदलाई सदर ಬೇರೆ ಬೇರೆ ಲಾಸ್ ಅವರು ಇಂಪ್ಲಿಮೆಂಟ್ ಮಾಡಾಕತ್ತಾರ ಸರ್, ಸಂವಿಧಾನ ಹೆಂಗೆ ನಾವು ಉಳಿಸ್ಬೋದು ಸರ್? ಕರ್ನಾಟಕ ದಲಿತ ಸಂಘರ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಕಳೆದ ಕಳೆದ ನವಂಬರ್ 26ನೇ ತಾರೀಕು ಅಂದರೆ 2023ರ ಏನು ನವಂಬರ್ 26ರಂದು ಶುರುವಾದಂಥ ನಮ್ಮ ಸಮಾವೇಶ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂತ ಹೇಳಿ ಈಗಾಗಲೇ ಸುಮಾರು ಒಂದು 25 ಜಿಲ್ಲೆಗಳಲ್ಲಿ ನಾವು ಸಮಾವೇಶವನ್ನು ಮಾಡಿದ್ದೀವಿ. ಈಗ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಸಮಾವೇಶ ಈಗ ಆರಂಭ ಆಗ್ತಾ ಇದೆ. ಇದರ ಮುಖ್ಯ ಉದ್ದೇಶ ಇವತ್ತು ದೇಶವನ್ನು ಒಗ್ಗಟ್ಟಲ್ಲಿಡೋದಕ್ಕೆ, ದೇಶವನ್ನು ಮುನ್ನಡೆಸೋದಕ್ಕೆ ಇರುವ ಒಂದೇ ಒಂದು ಆಯುಧ ಅಂದರೆ ಅದು ನಮ್ಮ ಸಂವಿಧಾನ. ನಮ್ಮ ಸಂವಿಧಾನ ಇವತ್ತು ವಿಶ್ವದ ಶ್ರೇಷ್ಠ ಸಂವಿಧಾನ ಅಂತ ಹೇಳಿ ಈಗಾಗಲೇ ಜಗತ್ತಿನ ಅನೇಕ ಸಂವಿಧಾನ ತಜ್ಞರು ಹೇಳಿರುವಂಥದ್ದು ಮಾತನ್ನು ನಾವು ಕೇಳಬೇಕು. ಆದರೆ ಈ ಸಂವಿಧಾನದ ವಿರುದ್ಧ ಈ RSS ಈ ಮತ್ತು ಹಿಂದುತ್ವವಾದಿಗಳು ಮೊದಲಿಂದಲೂ ಇವರು ದಾಳಿ ಮಾಡ್ತಾ ಬರ್ತಾನೆ ಇದ್ದಾರೆ. ಇದು ಹೊಸದೇನಲ್ಲ. ಸಂವಿಧಾನ ಜಾರಿ ಆದಾಗಲೇ RSS ಹೇಳ್ತು ಈ ಸಂವಿಧಾನಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ. ಆವತ್ತೇ ನಾವು ಎಚ್ಚೆತ್ಕೊಳ್ಬೇಕಾಗಿತ್ತು. ಸಂವಿಧಾನವನ್ನು ಯಾರು ವಿರೋಧಿಸ್ತಾರೆ ಅವರ ವಿರುದ್ಧ ನಾವು ಈ ದೇಶದ ಜನ ಸಿಡಿದೇಳ್ಬೇಕಾಗಿತ್ತು. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಧರ್ಮವನ್ನು ಬಳಸ್ತಾವ್ರೆ, ಧರ್ಮದ ಹೆಸರಿನಲ್ಲಿ ಧರ್ಮಾಂಧತೆಯನ್ನು ಹೇರಿ ಈ ಒಂದು ಸಮುದಾಯಗಳನ್ನು ಒಡೆಯುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಬಡತನ, ಇಲ್ಲಿರುವಂಥ ಹಸಿವು, ಇಲ್ಲಿರುವಂಥ ನಿರುದ್ಯೋಗ ಸಮಸ್ಯೆ ಬಗ್ಗೆ ಅವರು ಮಾತಾಡ್ತಾ ಇಲ್ಲ. ಅವರು ಮಾತಾಡ್ತಾ ಇರೋದು ಬರೀ ದೇವರುಗಳು, ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ರಾಮ ಮಂದಿರ ಆಯಿತು, ಇಲ್ಲಿ ಮಥುರಾ ಆಯಿತು, ಅಲ್ಲಿ ಇನ್ನೇನೋ ಆಯಿತು, ಈ ಕಥೆಗಳು ಕೇಳ್ತಾವ್ರೆ. ಇವತ್ತು ಜನರಿಗೆ ಬೇಕಾಗಿರೋದೇನು? ಉದ್ಯೋಗ, ಒಳ್ಳೆಯ ಶಿಕ್ಷಣ, ಒಳ್ಳೆಯ ಆರೋಗ್ಯ, ಇದು ಜನ ಕೇಳ್ತಾ ಇದ್ದಾರೆ. ಇವರು ಅದನ್ನು ಬಿಟ್ಟು ಅಲ್ಲೇನೋ CAA ಅಂತಾರೆ, ಇಲ್ಲಿ NRC ಅಂತಾರೆ, ಆಮೇಲೆ ಅಲ್ಲಿ ಏನೋ ಸಮಸ್ಯೆ ಆದರೆ ಅದಕ್ಕೆಲ್ಲ ಇವರೇ ಕಾರಣ ಅಂತ ಹೇಳಿ ಒಂದು ಸಮುದಾಯವನ್ನು ಹಂಗೆ ನೋಡೋದಾದರೆ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಮರು ಕೊಟ್ಟಷ್ಟು ಬಲಿ ಯಾವ ಬ್ರಾಹ್ಮಣವಾದಿಗಳು ಕೊಟ್ಟಿಲ್ಲ. ಇವತ್ತಿಗೂ ಅದು ಇತಿಹಾಸದಲ್ಲಿ ರುಜುವಾತಾಗಿದೆ. ಇವತ್ತು ಇಂಡಿಯಾಗೆ ಇತಿಹಾಸ ಬದಲಾಸ್ತಾರಲ್ಲ ಅವರು, ಏನು ಇತಿಹಾಸ ಚೇಂಜ್ ಮಾಡೋದು ಪ್ರಯತ್ನ ಮಾಡಕತ್ತಾರ. ಇತಿಹಾಸ ನೋಡಿ, ಈ ಇತಿಹಾಸ ಇಲ್ಲಿ ಎರಡೇ ಊರಿನ ಹೆಸರನ್ನು ಚೇಂಜ್ ಮಾಡ ಇಲ್ಲಿರೋದು ಎರಡೇ ಇತಿಹಾಸ. ಒಂದು ಬ್ರಾಹ್ಮಣವಾದಿಗಳು ಸುಳ್ಳು ಇತಿಹಾಸವನ್ನು ಬರೆಯೋದಕ್ಕೆ ಹೊರಟಿದ್ದಾರೆ. ಆದರೆ ನಾವು ನಮ್ಮ ಇತಿಹಾಸವನ್ನು, ಈ ದೇಶದ ನಮ್ಮ ಸ್ವಂತ ಇತಿಹಾಸವನ್ನು ನಾವು ಹೇಳಬೇಕಾಗಿದೆ. ನಮ್ಮ ಇತಿಹಾಸ ಎಂತ, ಎಷ್ಟು ಸಾಮ್ರಾಟ್ ಅಶೋಕ, ಸಾಮ್ರಾಟ್ ಅಶೋಕರ ಇದೆ, ಬುದ್ಧರ ಇದೆ, ಬಸವಣ್ಣ ಇದ್ದಾರೆ, ಶಾಹು ಮಹಾರಾಜ್ ಇದ್ದಾರೆ, ನಾರಾಯಣ ಗುರುಗಳಿದ್ದಾರೆ, ಟಿಪ್ಪು ಸುಲ್ತಾನ್ ಇದ್ದಾರೆ. ಇದು ನಮ್ಮ ಇತಿಹಾಸ. ಟಿಪ್ಪು ಸುಲ್ತಾನ್ ಅಂತ ಒಬ್ಬ ಮಹಾಪರಾಕ್ರಮಿ ಯಾರಿದ್ರು ಹೇಳಿ, ತನಗಾಗಿ ದೇಶಕ್ಕಾಗಿ ತನ್ನ ಮಕ್ಕಳನ್ನೇ ಒತ್ತೆ ಇಟ್ಟರು ಅವರು. ಇವರು ಯಾರು ಕೆಲಸ ಮಾಡಿದಾರ ಇವರು? ಇನ್ನು ಆ ವೀರ ಸಾವರ್ಕರ್ ಶರಣಾಗತ ಆದ ಬ್ರಿಟಿಷರಿಗೆ ಮುಚ್ಚಳಿಕೆ ಬರ್ಕೊಟ್ರು. ಸಿ, ಇದು ಅವರ ಇತಿಹಾಸ ಅವರು. ಹಾಗಾಗಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು ನಮ್ಮ ದೇಶದ ಸಂವಿಧಾನವನ್ನು ನಾವು ಉಳಿಸ್ಕೊಳ್ಬೇಕು. ಮೋದಿ ಹೇಳ್ತಾರೆ ನಾನು ಇವತ್ತು ಪ್ರಧಾನಮಂತ್ರಿ ಆಗೋದಕ್ಕೆ ಕಾರಣ ನಮ್ಮ ಸಂವಿಧಾನ ಅಂತಾರೆ. ಹಾಗಾದರೆ ಸಂವಿಧಾನದ ವಿರುದ್ಧ ಯಾಕೆ ಮಾತಾಡುವಂಥವ್ರು ಅವರು ಅನಂತಕುಮಾರ್ ಹೆಗಡೆ ಹೇಳ್ತಾನೆ ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಅಂತ ಹೇಳ್ತಾನೆ. ಹಾಗಾದರೆ ಆ ಧೈರ್ಯ ಎಲ್ಲಿಂದ ಬಂತು ಅವರಿಗೆ? ಜಂತರ್ ಮಂತರಲ್ಲಿ ಸಂವಿಧಾನವನ್ನು ಸುಡ್ತಾರೆ, ಸುಟ್ಟವ್ರ ವಿರುದ್ಧ ಏನು ಕ್ರಮ ತೆಗೆದುಕೊಂಡ್ರು ಇವರು? ಸೊ ಹಾಗಾಗಿ ಇವತ್ತು ದೇಶದ ಜನ ಎಚ್ಚೆತ್ಕೊಳ್ಬೇಕು. ವಿಶೇಷವಾಗಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಸಮುದಾಯಗಳು, ಕ್ರೈಸ್ತರಾಗಲಿ, ಮುಸಲ್ಮಾನರಾಗಲಿ, ಬೌದ್ಧರಾಗಲಿ, ಜೈನರಾಗಲಿ, ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು. ನೀವು ಏನು ಮೂಮೆಂಟ್ ಸ್ಟಾರ್ಟ್ ಮಾಡಿದ್ರ ಇಟ್ಸ್ ಅಪ್ರಿಸಿಯೇಬಲ್ ಕರೆ, ಸ್ವಲ್ಪ ಲೇಟ್ ಆಗಿತ್ತು ಅಂತ ನಿಮಗೆ ಕಾಣುವಲ್ ಸರ್? ನೋಡಿ, ನಾವು ಇವತ್ತಿದು ಶುರು ಮಾಡಿಲ್ಲ. ಯಾವತ್ತು ವಾಜಪೇಯಿ ಈ ದೇಶದ ಪ್ರಧಾನಿ ಆದರೂ ಆವತ್ತೇ ಅವರು ಈ ಸಂವಿಧಾನವನ್ನು ಬದಲಾಯಿಸೋಕ್ಕೆ ಪ್ರಯತ್ನ ಮಾಡಿದ್ರು. ಸಂವಿಧಾನ ಪರಿಷ್ಕರಣೆ ಅಂತ ಹೇಳಿ ಶುರು ಮಾಡಿದ್ದು ನಿಮಗೆ ಗೊತ್ತಿರ್ಬೋದು. ಆವತ್ತೇ ನಾವು ಇಡೀ ದೇಶ ನಾವು ಇದರ ವಿರುದ್ಧ ಹೋರಾಟ
ಕರೆ ಕೊಟ್ಟಿದ್ವಿ. ಇಡೀ ದೇಶಾದ್ಯಂತ ಬಹುದೊಡ್ಡ ರೀತಿಯಲ್ಲಿ ಚಳವಳಿಗಳಾದವು. ಹಾಗಾಗಿ ವಾಜಪೇಯಿ ಸುಮ್ಗೆ ಆದರು. ಈಗೇನಾಗಿದೆ, ಈಗ ಅವರಿಗೆ ಪಾರ್ಲಿಮೆಂಟಲ್ಲಿ ಮೆಜಾರಿಟಿ ಇದೆ ಅಂತೇಳಿ ಆಟ ಆಡೋಕ್ಕೆ ಹೋಗ್ತಾರೆ. ಆದರೆ ಅಷ್ಟು ಸುಲಭ ಅಲ್ಲ. ಈ ದೇಶದ ಬಹುಜನರನ್ನ ದಲಿತ ಸಮಾಜದಲ್ಲಿನೂ ಸ್ವಲ್ಪ ಕನ್ಫ್ಯೂಷನ್ ಏನಿದೆ ಅಂದ್ರೆ ಅಠೌಲೆ ಈ ಟೈಪ್ನು ಮಂದಿ ಅದಾರ ನೋಡಿ. ಈ ಗುಲಾಮರು ಎಲ್ಲ ಕಾಲಘಟ್ಟದಲ್ಲೂ ಇದ್ದಾರೆ. ಸ್ಲೇವ್ಸ್ ಆರ್ ಎವರಿ ಟೈಮ್ ದೇರ್ ಸ್ಲೇವ್ಸ್ ಆರ್ ಇಯರ್. ಅದರಿಂದ ಈ ಗುಲಾಮಗಿರಿ ಮಾಡೋರು, ಈ ಗುಲಾಮಗಿರಿ ಮಾಡೋರು ಸದಾಕಾಲ ಇರ್ತಾರೆ. ಅವರು ಆಳುವ ವರ್ಗದ ಜೀತ ಮಾಡ್ಕೊಂಡಿರ್ತಾರೆ. ಆದರೆ ನಿಜವಾದ ಅಂಬೇಡ್ಕರ್ ಆದಿವಾದಿ ಆದವನಿಗೆ ಸ್ವಾಭಿಮಾನ ಇರಬೇಕು. ಸೆಲ್ಫ್ ರೆಸ್ಪೆಕ್ಟ್ ಇಸ್ ಮೋರ್ ದ್ಯಾನ್ ಇದು ಅಂತಾರೆ ಬಾಬಾ ಸಾಹೇಬರು. ಅದರಿಂದ ಈಗ ಅಟವಾಲೆ ಯಾಕೆ ಹೋಗಿದ್ದಾರೆ, ಅಲ್ಲಿ ಏನೋ ಒಂದಷ್ಟು ಅಧಿಕಾರ ಸಿಗುತ್ತೆ ಅಂತ ಹೋಗಿದ್ದಾರೆ. ಆಗ ನೋಡೋದಾದರೆ ಬಾಬಾ ಸಾಹೇಬರಿಗೆ ಎಷ್ಟೆಲ್ಲ ತೊಂದರೆ ಇತ್ತು, ಎಷ್ಟೆಲ್ಲ ಕಷ್ಟ ಇತ್ತು. ಅವ್ರು ಎಲ್ಲಾದರೂ ಕಾಂಪ್ರಮೈಸ್ ಆದರು ಅವರು ನೆವರ್. ಅದರಿಂದ ನಾವು ಅಂಬೇಡ್ಕರ್ ವಾದಿಗಳು, ನಮಗೆ ಅಧಿಕಾರ ಇರಲಿ ಇಲ್ದಿರ ಹೋಗಲಿ, ನಮಗೆ ಅವಕಾಶ ಸಿಕ್ಕಲಿ ಸಿಕ್ಕದಿರ ಹೋಗಲಿ, ಆದರೆ ನಾವು ಆಂದೋಳನ ನಮ್ಮ ಸಂವಿಧಾನ, ನಮ್ಮ ಸಂವಿಧಾನವೇ ನಮಗೆ ಶ್ರೇಷ್ಠ ಸಂವಿಧಾನ. ಸಂವಿಧಾನ ಸರ್ವಸರ್ವಿ ಇದೆ ಸರ, ಎಲ್ಲಕ್ಕಿಂತ ಮೇಲೆ ಸಂವಿಧಾನ ಇದೆ. ಮತ್ತು ಅದು ನಮಗೆ ಅಥಾರಿಟಿ ರೈಟ್ಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಇದೇನು ಮನುವಾದಿ ಸಂಘಟನೆ? ಯಾಕಂದರೆ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರು ಬರೀ ಒಂದು ಸಮಾಜದ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದಾರೆ ಸರ್. ಬೇರೆ ಈಗ ರಾಮ ಮಂದಿರದ ಒಂದು ಮೂಮೆಂಟ್ ಅವರು ಏನು ಸ್ಟಾರ್ಟ್ ಮಾಡಿದ್ದಾರೆ, ಈ ಥರಗೆ ಅವ್ರು ಮುಂದೆ ಮಾಡೋ ಇಲೆಕ್ಷನ್ದಲ್ಲಿ ವಿನ್ ಆಗೋದು ಪ್ರಯತ್ನ ಮಾಡಾಕತ್ತಾರೆ. ಮತ್ತು ಎಕ್ಸಿಟ್ ಪೋಲ್ನು ಹಂಗೆ ಕಾಣಾಕ್ತಿತ್ತು ಸರ್, ಈ ಥರಗೆ ಹೆಂಗೆ ನಾವು ಸ್ಟಾಪ್ ಮಾಡ್ಬೋದು ಸರ್? ಎಕ್ಸಿಟ್ ಪೋಲ್ನ ನೀವು ನಂಬಬಾರ್ದು, ಗೊತ್ತಾಯ್ತಲ್ಲ. ಇವೆಲ್ಲ ಮೋದಿ ಭಜನೆ ಮಾಡೋ ಮೀಡಿಯಾಗಳು, ಅವೆಲ್ಲ ಆಲ್ರೆಡಿ ಸೋಲ್ಡ್ ಔಟ್ ಆಗಿದ್ದಾವೆ. ಈ ನಾಯಿಗಳಿಗೆ ಹೆಂಗೆ ಬಿಸ್ಕಟ್ ಹಾಕಿದ್ರೆ ಅಲ್ಲಿ ಕಚ್ಕೊಂಡಿರ್ತವೆ, ಹಂಗೆ ಈ ದೇಶದ ಈ ಮೀಡಿಯಾಗಳು ಮೊದಲಿಂದಲೂ ಇವು ಅದೇ ಮಾಡಿರೋದು. ನಿಮಗೆ ಗೊತ್ತಿದೆ, ಬಾಲಗಂಗಾಧರ್ ತಿಲಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರು ಮೂಕ ನಾಯಕ ಪತ್ರಿಕೆಗೆ ಒಂದು ಸಣ್ಣ ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಹೋದಾಗ ಆತ ಹಾಕಲಿಲ್ಲ. ಇದು ಇತಿಹಾಸ. ಆವತ್ತಿನಿಂದ ಇವತ್ತು ಮೀಡಿಯಾ ಯಾರ ಕೈಯಲ್ಲಿದೆ? ಯಾರು ಓವರ್ ದಿ ಓನರ್ಸ್ ಆಫ್ ದಿ ಮೀಡಿಯಾ ಇನ್ ಇಂಡಿಯಾದಲ್ಲಿ? ಎಲ್ಲ ಅವ್ರದ್ದೇ, ಅದೇ ಮಾರ್ವಾಡಿಗಳು, ಅದೇ ಇವರೇ, ಅದು ಬಂಡವಾಳ ಹಾಕಿರೋರು. ಎಲ್ಲೋ ಒಂದು ಎರಡು ನಮ್ಮ ಇರ್ಬೋದು ಈ ಬಹುಜನ ಸಮಾಜದ್ದು, ಆದರೆ ಮೋಸ್ಟ್ ಆಫ್ ದಿ ಮೀಡಿಯಾಸ್ ಅದು ಅವ್ರ ಕೈಲಿರೋದ್ರಿಂದ ಅದು ಭಜನೆ ಮಾಡುತ್ತೆ, ತುತ್ತೂರಿ ಮಾಡುತ್ತೆ. ಜೊತೆಗೆ ಮಾತ ಮೊದಲಿಂದ ಇದು ಆರು ಹಿಟ್ಲರ್ ಶಾಹಿ ಇದು. ಹಿಟ್ಲರ್ ಏನು ಮಾಡ್ದ, ಮೊದಲು ಮೀಡಿಯಾಗಳನ್ನ ಕ್ಯಾಪ್ಚರ್ ಮಾಡ್ದ. ಇವತ್ತಿಗೂ ಕೂಡ ಈ ದೇಶದ ಪ್ರಧಾನಿ ಎಲ್ಲಾದರೂ ಪ್ರೆಸ್ಸನ್ನು ಅಡ್ರೆಸ್ ಮಾಡಿದಾರ 10 ವರ್ಷಗಳಲ್ಲಿ? 10 ವರ್ಷದಲ್ಲಿ ಎಲ್ಲೂ ಆತ ಪ್ರೆಸ್ ಅಡ್ರೆಸ್ ಮಾಡಿಲ್ಲ. ಅದು ಬಿಡಿ, ಆದರೆ ನಾವು ಹೇಳೋದು ನೋಡಿ, ಇವತ್ತು ಜನಕ್ಕೆ ರಾಮ ಮಂದಿರ ಬೇಕಾಗಿಲ್ಲ. ಈ ಥರದ್ದು 100+ ಮಂದಿರಗಳು ಈ ದೇಶದಲ್ಲಿ ಇದ್ದಾವೆ. ಅಲ್ಲಿ ಇನ್ನೂ ಕರ್ಪೂರ ಇಲ್ಲ, ಕಡ್ಡಿ ಇಲ್ಲ, ಪೂಜೆ ಮಾಡೋಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ಅದನ್ನು ಮೊದಲು ಮಾಡಲಿ. ಇದು ಈ ರಾಮ ಮಂದಿರ ಕಟ್ಟೋದ್ರಿಂದ ಏನು ದೇಶಕ್ಕೆ ಯಾವ ಕೊಡುಗೆನೂ ಸಿಕ್ಕೋದಿಲ್ಲ. ಇದು BJP ಒಂದು ಚುನಾವಣಾ ಸ್ಟಂಟ್ ಇದು. ಈ ಜನ ಕೇಳ್ತಾ ಇರೋದು ಉದ್ಯೋಗ, 10 ಲಕ್ಷ ಉದ್ಯೋಗ ಇದೆಯಲ್ಲ ಇವತ್ತು, 60 ಲಕ್ಷ ಉದ್ಯೋಗ ಇದೆಯಲ್ಲ ಕೇಂದ್ರ ಸರ್ಕಾರದಲ್ಲಿ, ಅದು ಕೊಡಲಿ. ಅದು ಹಂಗರ್ ಇಂಡೆಕ್ಸಲ್ಲಿ 111ನೇ ಸ್ಥಾನದಲ್ಲಿದ್ದಾರೆ ಇವರು ಇಂಡಿಯಾ. ಅದನ್ನು ಮೊದಲು ತರಲಿ ಮುಂದಕ್ಕೆ. ಆಮೇಲೆ ಪತ್ರಕರ್ತರದ್ದು 8ನೇ ಸ್ಥಾನದಲ್ಲಿದ್ದಾರೆ ಮೀಡಿಯಾ, ಅದೆಲ್ಲ ಸರಿ ಮಾಡಲಿ. ಅದನ್ನೆಲ್ಲ ಮರೆ ಮಾಚೋದಕ್ಕೆ ಇವರು ಈ ರೀತಿಯ ತಂತ್ರಗಾರಿಕೆನ ಮಾಡ್ತಾ ಇದ್ದಾರೆ. ಮತ್ತೆ ಅವರಿಬ್ಬರು ಇದಾರಲ್ಲ ಅದಾನಿ ಅಂಬಾನಿಗಳು, ಅವರಿಬ್ಬರನ್ನ ಸಾಕ್ಕೊಂಡು ಇವತ್ತು ಇಡೀ ದೇಶದ ಕ್ರೌನಿ ಕ್ಯಾಪಿಟಲ್ ಅಂತ ಕರಿತೀವಿ. ನಮ್ಮ ಇಡೀ ಸಂಪತ್ತು ಅವ್ರ ಕೈಯಲ್ಲಿ ಕೇಂದ್ರೀಕೃತ ಆಗ್ತಾ ಇದೆ, ಉಳಿದವರು ಎಲ್ಲ ಬರೀ ಭಿಕಾರಿಗಳಾಗೋ ಪರಿಸ್ಥಿತಿ ಬರ್ತಾ ಇದೆ. ಅದರಿಂದ ನಾವು ಹೇಳೋದು, ಈ ದೇಶ ಸಂಪತ್ತು ಹಂಚಿಕೆ ಆಗಬೇಕು, ಸಂವಿಧಾನ ಜಾರಿ ಆಗಬೇಕು, ಸಂವಿಧಾನದ ಆಶಯಗಳು ಜಾರಿ ಆಗಬೇಕು. ಅದರಿಂದ ರಾಮ ಮಂದಿರ ಕಟ್ಟಿಬಿಟ್ಟು ದೇಶಕ್ಕೆ ಏನು ಬರುತ್ತೆ? ಏನೂ ಆಗೋದಿಲ್ಲ. ಅದರಿಂದ ಅದು ಒಂದು ದೇವಸ್ಥಾನ ಆಗುತ್ತೆ ಅಷ್ಟೇ ಹೊರತು ಏನು ದಿನ ಹೋಗಿ ಅಲ್ಲಿ ಕೂರೋಕ್ಕಾಗತ್ತೆ. ಎಲ್ಲ ಮಂದಿನೂ ಹಂಗೆ ಮಾಡ್ತಾರಲ್ಲ ಸರ್, ತಾಲಿ ತಾಲಿ ಹೊಡಿದ್ರೆ ಅಂತ ಹೇಳಿದ್ರು. ನೋಡಿ ಎಷ್ಟು ಜನ, ಅದು ಎಷ್ಟು ಸಂಖ್ಯೆಯಲ್ಲಿ ಜನ ಆ ಥರ ಮಾಡ್ಬೋದು. ಈಗ ನೋಡಿ ಇಲ್ಲಿ ಇಲ್ಲಿ ಬರೀ ಇಲ್ಲಿ ಇರೋರು 3% 4% ಜನ ಮಾತ್ರ ಇದನ್ನು ಹೇಳ್ತಾ ಇರೋದು. ಇನ್ ಮೋರ್ ದನ್ 85 ಏನು ಜನ ಏನಿದ್ದಾರಲ್ಲ, 85% ಭಾರತೀಯರಿಗೆ ಬೇಕಾಗಿರುವಂಥದ್ದು ಒಳ್ಳೆ ಬದುಕು, ಶಾಂತಿಯಿಂದ ಬದುಕುವಂತಹ, ನೆಮ್ಮದಿಯಿಂದ ಬದುಕುವಂತಹ
ಒಂದು ಜೀವನ ನಮ್ಮ ಬಹುಸಂಖ್ಯಾತ ಇವ್ರಿಗೆ ಬೇಕಾಗಿರೋದು. ಇವರು ಸುಮ್ಮನೆ ಹಿಂದುತ್ವದ ಹೆಸರಿನಲ್ಲಿ ಈ ರೀತಿಯ ಸ್ಟ್ರಾಟಜಿಗಳು ಮಾಡಿಕೊಂಡು ಈ ರೀತಿಯ ನಾಟಕ ಮಾಡಿದ್ರೆ ಜನ ನಂಬೋದಿಲ್ಲ. ಸರ್, ಲಾಸ್ಟ್ ಪ್ರಶ್ನೆ ಸರ್, ಮಾಯಾವತಿ ಇಂಡಿಪೆಂಡೆಂಟ್ ಎಲೆಕ್ಷನ್ ಇದು ಮಾಡುವುದಂತ ಅವರು ಇದು ಇಲ್ಲ ಇದು ಮಾಡಿ ಅನೌನ್ಸ್ ಮಾಡಿದ್ದಾರೆ, ಇದು ಏನು ಕರೆಕ್ಟ್ ಸರ್? ನೋಡಿ ಮೇಡಮ್ ಅವರು, ಅವ್ರು ಇವತ್ತಲ್ಲ ಮೊದಲಿಂದನೂ ಅವರು ತಮ್ಮ ಸ್ವತಂತ್ರ ರಾಜಕೀಯ ಅಧಿಕ ಮಾಡ್ಕೊಂಡು ಬಂದಿರೋರು. ಅವರು ಒಂದೊಂದು ಸಾರಿ ಒಂದೊಂದು ಪಕ್ಷದ ಜೊತೆ ಹೋಗ್ತಾರೆ, ಬಿ ಜೆ ಪಿ ಜೊತೆ ಹೋಗಿದ್ದಾರೆ, ಎಸ್ ಪಿ ಜೊತೆ ಹೋಗಿದ್ದಾರೆ, ಕಾಂಗ್ರೆಸ್ ಜೊತೆ ಹೋಗಿದ್ದಾರೆ. ಹಾಗಾಗಿ ಈಗ ಮೇಡಮ್ ಅವರು ಸ್ಟ್ರಾಟಜಿ ಏನಿದೆಯೋ ಗೊತ್ತಿಲ್ಲ. ಆದರೆ ರಾಜಕೀಯವಾಗಿ ಬಹುಜನ ಸಮಾಜ ಪಾರ್ಟಿ ತನ್ನದೇ ಆದಂಥ ಒಂದು ಶಕ್ತಿಯನ್ನು ಹೊಂದಿದೆ. ಆದರೆ ಇವತ್ತು ಅವರು ಯೋಚನೆ ಮಾಡಬೇಕಾಗಿರೋದು ಈ ಬ್ರಾಹ್ಮಣವಾದಿಗಳನ್ನು ಹೇಗೆ ಅಧಿಕಾರದಿಂದ ಹೊರಗಡೆ ಇಡಬೇಕು ಅನ್ನೋದನ್ನು ಅಕ್ಕ ಮಾಯಾವತಿ ಅವರು ಯೋಚನೆ ಮಾಡಬೇಕಾಗಿತ್ತು, ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್.